ನಾಳೆಯಿಂದ ಚುಕ್ಕೋಡಿ ಅನ್ಲಾಕ್. ಎರಡು ತಿಂಗಳ ಕಾಲ ಸಹಕರಿಸಿದ ಚುಕ್ಕೋಡಿ ವ್ಯಾಪಾರಸ್ಥರಿಗೆ ಧನ್ಯವಾದ ತಿಳಿಸಿದ ಚುಕ್ಕೋಡಿ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ. ಎರಡು ತಿಂಗಳಿನಿಂದ ಲಾಕ್ ಆಗಿದ್ದ ಚುಕ್ಕೋಡಿ ನಾಳೆಯಿಂದ ಆರಂಭವಾಗುತ್ತಿದ್ದು ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ ಅನುಮತಿ ನೀಡಲಾಗಿದೆ. ಎರಡು ತಿಂಗಳ ಕಾಲ ಸಹಕರಿಸಿದ ಎಲ್ಲ ಚುಕ್ಕೋಡಿಯ ವ್ಯಾಪಾರಸ್ಥರಿಗೆ ಚುಕ್ಕೋಡಿ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಧನ್ಯವಾದ ತಿಳಿಸಿದರು. ಸರ್ಕಾರದ ಮಾರ್ಗದರ್ಶಕ ಸೂತ್ರದಂತೆ ಅನ್ಲಾಕ್ 2.0 ಚಾಲ್ತಿಯಲ್ಲಿದ್ದು ಮಾಸ್ಕ್, ಸ್ಯಾನಿಟೈಸ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಎಲ್ಲ ವ್ಯಾಪಾರಸ್ಥರು ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಂಡು ಹೋಗಬೇಕೆಂದು ಚುಕ್ಕೋಡಿ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ವ್ಯಾಪಾರಸ್ಥರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಸರ್ಕಾರದ ಅಧಿಸೂಚನೆ ಗೈಡ್ಲೈನ್ಸ್ 19/6/2021 ಪ್ರಕಾರ ನಾಳೆ ಚಿಕ್ಕೋಡಿ ಪಟ್ಟಣದಲ್ಲಿಯೂ ಕೂಡ ನಾಳೆ 21/6/2021 5/7/2021 ಲಾಕ್ಡೌನ್ ಸಡಿಲಿಕೆ ಘೋಷಿಸಿದ್ದರ ಪ್ರಕಾರ ಅದರ ಅನುಗುಣವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿಯೂ ಕೂಡ ಎಲ್ಲ ಅಂಗಡಿಗಳನ್ನು ಬೆಳಗ್ಗೆ ಸುಮಾರು 6 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಅದೇ ರೀತಿ ಹೋಟೆಲ್ ಉದ್ಯಮಿಗಳು ಕೂಡ ತಾವು 50% ಗಿರಾಕಿಗಳನ್ನು ಅನುವು ಮಾಡಿಕೊಟ್ಟು ನಾನ್ ಎ ಸಿ ಉದ್ಯಮ ಹೋಟೆಲ್ ಉದ್ಯಮಗಳನ್ನು ಮಾತ್ರ ಅನುವು ಮಾಡಿಕೊಡಲಾಗಿದೆ. ಅದೇ ರೀತಿ ಈ ವಾಹಿನಿ ಮುಖಾಂತರ ನಾನು ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮಾಲೀಕರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಅವರು ಟೇಕ್ ಅವೇ ಹೋಮ್ ಡೆಲಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಕೋವಿಡ್ ನಿಯಂತ್ರಣಿಸಲು ಅವರು ಕೂಡ ಪಾಲುದಾರಾಗಬೇಕನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಏರ್ ಕಂಡೀಷನ್ ಇರುವಂಥ ಮಾಲು, ಶಾಪಿಂಗ್ ಮಾಲ್ಸ್ ಆಗಲಿ, ಹೋಟೆಲ್ಗಳಲ್ಲಿ ಅನುಮತಿ ಮಾಡೇ ಕೊಟ್ಟಿಲ್ಲ. ಅವನ್ನು ನಿರ್ಬಂಧಿಸಲಾಗಿದೆ. ಅವರು ಕೂಡ ಸಹಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪುರಸಭೆ ಸುಮಾರು 1-1.5 ತಿಂಗಳಿಂದ ನಾವು ಚಿಕ್ಕೋಡಿ ಪಟ್ಟಣವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿ ಚಿಕ್ಕೋಡಿಯಲ್ಲಿ ಕೋವಿಡ್ ನಿಯಂತ್ರಣವನ್ನು ಸಾಕಷ್ಟು ಮಟ್ಟಿಗೆ ಗಣನೀಯವಾಗಿ ಕೆಳಮಟ್ಟಿಗೆ ತಂದಿದ್ದೇವೆ. ಚಿಕ್ಕೋಡಿ ಪುರಸಭೆಯಿಂದ ಎಲ್ಲ ನನ್ನ ಚಿಕ್ಕೋಡಿ ಪಟ್ಟಣದ ನಾಗರಿಕರಿಗೆ, ವಿಶೇಷವಾಗಿ ನಮ್ಮ ವ್ಯಾಪಾರಸ್ಥರಿಗೆ ಚಿಕ್ಕೋಡಿ ಪುರಸಭೆಯಿಂದ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಮಾಡಿದಂಥ ಸಹಕಾರ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಕೋವಿಡ್ ಸಂಖ್ಯೆ ರೋಗಿಗಳ ಸಂಖ್ಯೆ ಕೆಳಮುಖವಾಗಿ ಕೆಳಗೆ ಇಳಿದಿದೆ ಅನ್ನೋದನ್ನು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕೋವಿಡ್ ಚಿಕ್ಕೋಡಿ ಪಟ್ಟಣ ಆಗಿರ್ಬೋದು ದೇಶದಲ್ಲಿ ಸಂಪೂರ್ಣವಾಗಿ ಹೋಗಿರುವುದಿಲ್ಲ. ಕೇವಲ ಲಾಕ್ಡೌನ್ ಸಡಿಲಗೊಳಿಸಲಾಗಿದೆ ಹೊರತಾಗಿ ಲಾಕ್ಡೌನ್ ತೆಗೆದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿಕೊಳ್ಳೋದು, ಸ್ಯಾನಿಟೈಸರ್ನ ಇಡುವುದು, ಸೋಷಿಯಲ್ ಡಿಸ್ಟೆನ್ಸ್ ಹಾಕಿಕೊಳ್ಳೋದು, ಅದೇ ರೀತಿ ಮಾಸ್ಕ್ ಇಲ್ಲದೆ ಬರುವಂಥ ಗಿರಾಕಿಗಳನ್ನೇ ತಿರುಗಿ ಕಳಿಸಿ ಹೊಳ್ಳಿ ಕೊಳಿಸಿಕೊಳ್ಳುವುದು ಮಾಡಬೇಕಾದ್ದು ಅವರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಪುರಸಭೆಯವರಿಗೆ ಅವರು ಸಹಕಾರ ಕೋರಿ ಚಿಕ್ಕೋಡಿ ಪಟ್ಟಣದಿಂದ ಸಂಪೂರ್ಣ ಕೋವಿಡನ್ನು ಹೊರಗೂಡಿಸಲು ಎಲ್ಲರೂ ನಾವೆಲ್ಲರೂ ಕೈ ಜೋಡಿಸಬೇಕೆಂದಲ್ಲಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ.